नमस्ते फ्रेंड्स, सुनील लॉग्स के स्वागत। इवत नानु मटन लिवर पेपर फ्राई हेग माडोदंत हेळ्कोड्तीनि। मोदलिगे ओंदु प्यान इट्टिदीनि, प्यान अल्लि ओंदु स्वल्प एण्णे हाकोळ्ळि। एण्णे काद मेले शुंठि बेळ्ळुळ्ळि पेस्ट हाकोतीनि। ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಡಿ, ಸ್ವಲ್ಪ ಹಸಿ ವಾಸನೆ ಹೋಗಲಿ ಅದು। ನಂತರ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿಕೊಡಿ। ಮತ್ತೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿಕೊಡಿ। ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಡಿ। ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ। ನೆಕ್ಸ್ಟು ಇದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿಕೊಡಿ। ನೆಕ್ಸ್ಟು ಒಂದು ಸ್ಪೂನು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪುಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮೀಡಿಯಮ್ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಡಿ। ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ತುಂಬ ಡ್ರೈ ಆಗಿದೆ। ಈ ಮಸಾಲೆ ಪೌಡ್ರ್ ಏನು ಹಾಕಿದ್ರೆ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ। ಹಸಿ ವಾಸನೆ ಹೋದ್ಮೇಲೆ ನಾನು ಮಟನ್ ಲಿವರ್ನ ಅರಶಿನ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೋತೀನಿ। ಇವಾಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ। ಆ್ಯಡ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡಿ ಪೆಪ್ಪರ್ ಇವಾಗಲೇ ಆ್ಯಡ್ ಮಾಡಲ್ಲ, ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ। ಒಂದು ಚಿಟಿಕೆಯಷ್ಟು ಅರಶಿನದ ಪುಡಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಕೋಟ್ ಆಗೋ ಥರ ಮಿಕ್ಸ್ ಮಾಡಿಕೊಡಿ। ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿಕೊಡಿ। ನೋಡಿ ಇವಾಗೆಲ್ಲ ನೀರೆಲ್ಲ ಡ್ರೈ ಆಗಿದೆ ಅದರಲ್ಲಿ ಇದ್ದಿದ್ದು, ಮಸಾಲೆ ಎಲ್ಲ ಫುಲ್ಲು ಕೋಟ್ ಆಗಿದೆ। ಮತ್ತು ಇವಾಗ ಒಂದು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 10-15 ಮಿನಿಟ್ಸು ಇದನ್ನು ಹೈ ಫ್ಲೇಮಲ್ಲಿ ಇದು ಚೆನ್ನಾಗಿ ಬೇಯಬೇಕು। ನೋಡಿ ಫ್ರೆಂಡ್ಸ್, ಇವಾಗ ಹಾಕಿರೋ ನೀರೆಲ್ಲ ಫುಲ್ಲು ಡ್ರೈ ಆಗಿ ಚೆನ್ನಾಗಿ ಲಿವರು ಚೆನ್ನಾಗಿ ಬೆಂದಿದೆ, ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ। ಚೆನ್ನಾಗಿ ಮಸಾಲೆ ಎಲ್ಲ ಕೋಟಿಂಗ್ ಆಗಿದೆ, ಚೆನ್ನಾಗಿ ಬೆಂದಿದೆ। ಈ ಸ್ಟೇಜಲ್ಲಿ ನಾವು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ। ಒಂದು ಸ್ಪೂನು ಪೆಪ್ಪರ್ ಪೌಡರ್ ಇದೆ, ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್
ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಬರ್ತಾ ಇದೆ. ನೆಕ್ಸ್ಟು ಕೊತ್ತಂಬರಿ ಆ್ಯಡ್ ಮಾಡಿಕೊಳ್ಳೋಣ. ಇವಾಗ ಸ್ಟವ್ ಆಫ್ ಮಾಡಿಕೊಳ್ಳಿ. ಆಗಿದೆ ಇವಾಗ ಮಟನ್ ಲಿವರ್ ಪೆಪ್ಪರ್ ಫ್ರೈ. ಇದನ್ನು ಒಂದು ಪ್ಲೇಟಲ್ಲಿ ತಕ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಮಟನ್ ಲಿವರ್ ಪೆಪ್ಪರ್ ಫ್ರೈ ರೆಡಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇರ್ಬೇಕು ನಿಮಗೆ. ನೀವು ಇದನ್ನು ಟ್ರೈ ಮಾಡಿ, ಬೇಗ ಆಗೋಗುತ್ತೆ, ಏನು ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಇಲ್ಲ, ತುಂಬ ಹೆಲ್ತ್ಗೂ ಒಳ್ಳೆಯದು. ಯಾರಿಗೆ ಬ್ಲಡ್ಡು ಕಮ್ಮಿ ಇರುತ್ತೆ, ಹಿಮೋಗ್ಲೋಬಿನ್ನು ಅಂಥವ್ರು ಇದನ್ನು ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನೋಡಿ ಹೇಗಿದೆ ಬಿಸಿ ಬಿಸಿ. ನಾನೊಂದು ಟೇಸ್ಟ್ ಮಾಡಿ ನೋಡ್ತೀನಿ. ಸೂಪರಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.